ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ ಸಿದ್ದರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ, ವಿಜಯಪುರ. ಇವತ್ತು ನಾನು ನಿಮಗೆ ಜವಾಹರ್ ನವೋದಯದಲ್ಲಿ ಸಂಬಂಧಪಟ್ಟಿರುವಂಥ ಗದ್ಯಭಾಗ ಅಥವಾ ವಾಕ್ಯಾವಳಿ ಬಗ್ಗೆ ನಿಮಗೆ ಸ್ವವಿವರಣ ಸಮೇತವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಗದ್ಯಾಂಶದಲ್ಲಿ ಹೆಚ್ಚು ಅಂಕವನ್ನು ಪಡಿಬೇಕಾಗಿತ್ತಂದರೆ ನಾನು ಯಾವ ರೀತಿ ಓದ್ತಾ ಇದ್ದೀನಿ, ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಉತ್ತರ ಹುಡುಕಾಡ್ತಾ ಇದ್ದೀನಿ, ಈ ಥರ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆಗಿದ್ದರೆ ನೀವು ಕೂಡ ಗದ್ಯಭಾಗದಲ್ಲಿ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತು ನಾನು ನಿಮಗೆ ಪ್ರಶ್ನೆ ಪತ್ರಿಕೆ 3 ಗದ್ಯಾಂಶ 1 ಬಗ್ಗೆ ನಾನು ವಿವರಣೆ ಸಮೇತ ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಪ್ರಾರಂಭದಿಂದ ಕೊನೆಯವರೆಗೂ ನನ್ನ ವಿಡಿಯೋಗಳನ್ನು ನೋಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತು ನಾನು ನಿಮಗೆ ಗದ್ಯಭಾಗ 1 ಬಗ್ಗೆ ಹೇಳ್ತಾ ಇದ್ದೀನಿ. ಜರ್ಮನ್ ದೇಶದಲ್ಲಿ ಒಂದು ಗಿಡವನ್ನು ಕಡಿದರೆ ಮತ್ತೊಂದು ಗಿಡವನ್ನು ನೆಡ್ತಾ ಇದ್ದಾರಂತೆ. ಯಾವ ದೇಶದು? ಜರ್ಮನ್ ದೇಶದಲ್ಲಿ. ಅಲ್ಲಿ ಏನಾದರೂ ಯಾರಾದರೂ ವ್ಯಕ್ತಿಗಳು ಒಂದು ಗಿಡವನ್ನು ಅವ್ರು ಏನಾದರೂ ಕೊಡಿದ್ರೆ ಅದ್ರ ಬದಲಾಗಿ ಅವರು ಇನ್ನೊಂದು ಗಿಡವನ್ನು ಅಲ್ಲಿ ನೆಡಬೇಕಾಗ್ತಾ ಇದೆ ಅಂತ, ಅಥವಾ ಗಿಡವನ್ನು ಹಚ್ಚಬೇಕಂತೆ. ಇದರಿಂದ ಅಲ್ಲಿ ಅರಣ್ಯ ನಾಶವಾಗದೆ ಹಾಗೆಯೇ ಉಳಿದಿರುವುದು ಅಂತೆ. ಅಲ್ಲಿ ಜರ್ಮನ್ ದೇಶದಲ್ಲಿ ಅರಣ್ಯ ನಾಶ ಆಗಿಲ್ಲ, ಹಾಗೆ ಯಾಕೆ ಉಳಿದಿದೆ ಅಂದರೆ ಯಾರಾದರೂ ವ್ಯಕ್ತಿಗಳು ಒಂದು ಗಿಡವನ್ನು ಕಡ್ಕೋಬೇಕಾಗಿತ್ತು ಅಂದ್ರೆ ಅವರು ಇನ್ನೊಂದು ಗಿಡವನ್ನಲ್ಲಿ ನೆಡಬೇಕಾಗ್ತಾ ಇದೆ. ಇನ್ನೊಂದು ಗಿಡವನ್ನು ಹಚ್ಚಿ ಒಂದು ಗಿಡವನ್ನು ಕಡಿದ್ರಿಂದ ಆ ಒಂದು ಜರ್ಮನ್ ದೇಶದಲ್ಲಿ ಕಾಡು ನಾಶವಾಗದೆ ಹಾಗೆ ಉಳಿದಿದೆ ಅಂತೆ. ನಾವು ಅರಣ್ಯಗಳನ್ನು ನಾಶ ಮಾಡಿದರೆ ಮಳೆಯ ಅಭಾವದಿಂದ ಬರಗಾಲಕ್ಕೆ ತುತ್ತಾಗುವೆವು. ನಾವು ಹೆಚ್ಚು ನಾವು ಎಲ್ಲ ಗಿಡಗಳನ್ನು ಕಡಿದು ಬಿಟ್ಟರೆ ನಮಗೆ ಮಳೆಗಾಲನೇ ಕಡಿಮೆ ಆಗಲಿಕ್ಕೆ ಹೋಗುತ್ತೆ. ಮಳೆ ನಮ್ಮ ಅಭಾವ ಆಗ್ತಾ ಇದೆ, ಆದ್ದರಿಂದ ನಮ್ಮ ಬರಗಾಲಕ್ಕೆ ನಾವು ತುತ್ತಾಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ದರಿಂದ ನಮ್ಮ ಮಳೆ ಬೇಕು ಅಂದರೆ ನಮ್ಮ ಗಿಡವನ್ನು ನೆಡಲೇಬೇಕು, ಗಿಡಗಳು ಇರಲೇಬೇಕು. ಎಷ್ಟು ಹೆಚ್ಚು ಅರಣ್ಯಗಳು ಇರ್ತವೆ ನಮಗೆ ಅಲ್ಲಿ ಹೆಚ್ಚು ಮಳೆ ಆಗಲಿಕ್ಕೆ ಅನುಕೂಲ ಆಗ್ತಾ ಇದೆ. ನಮ್ಮ ಪೂರ್ವಜರು ಅಂದರೆ ಪೂರ್ವಜರು ನಮ್ಮ ತಾತ ಮುತ್ತಾತನವರು ಅರಣ್ಯಗಳಲ್ಲಿ ವಾಸ ಮಾಡ್ತಿದ್ರಂತೆ. ಮೊದಲಿನ ಕಾಲದ ಜನಗಳೆಲ್ಲ ಅವರು ಕಾಡುಗಳಲ್ಲೇ ವಾಸವಾಗಿರ್ತಿದ್ರು, ಎಷ್ಟೋ ಜನಾಂಗದವರು ಅರಣ್ಯಗಳಲ್ಲೇ ಇರ್ತಾ ಇದ್ರಂತೆ. ಅವರು ಸೃಷ್ಟಿಯ ಆರಾಧಕರಾಗಿದ್ದರು. ಅವಾಗಿನ ಪೂರ್ವಜರವರು ಯಾವಾಗಲೂ ಸೃಷ್ಟಿಯ ಆರಾಧಕರು. ಅವರು ಸೃಷ್ಟಿಯನ್ನು ಸವಿತಾ ಇದ್ದರು, ಸೃಷ್ಟಿಯೇ ಅವರು ದೇವರಂತ ಕರಿತಾ ಇದ್ದರು, ಅದನ್ನು ಪೂಜಿಸ್ತಾ ಇದ್ದರು, ಆ ಗಿಡಗಳನ್ನು ಕಡಿತಾ ಇದ್ದಿಲ್ಲ. ಯಾರು? ನಮ್ಮ ಪೂರ್ವಜರು. ನಯನ ಮನೋಹರವಾದ ಆಶ್ರಮಗಳನ್ನು ಕಟ್ಟಿಕೊಂಡು ಅಲ್ಲಿಯೇ ತಮ್ಮ ಆಯುಷ್ಯದ ಬಹುಭಾಗವನ್ನು ಕಳೆಯುತ್ತಿದ್ದರು. ಅವಾಗದು ಋಷಿ ಮುನಿಗಳು ಅಥವಾ ನಮ್ಮ ಪೂರ್ವಜರು ಏನು ಮಾಡ್ತಿದ್ರು ಅಂದರೆ ಕಾಡುಗಳಲ್ಲಿ ಅವರು ನಯನ ಮನೋಹರವಾದ ಅಂದರೆ ಕಾಡುಗಳಲ್ಲಿ ಅವರು ಚೆನ್ನಾಗಿ ಗುಡಿಸಲುಗಳನ್ನು ಮನೆಗಳನ್ನು ಕಟ್ಟಿಕೊಂಡು ಅಲ್ಲೇ ಆಶ್ರಮಗಳನ್ನು ಮಾಡಿಕೊಂಡು ತಮ್ಮ ಆಯುಷ್ಯದ ಬಹುಭಾಗವನ್ನು ಹೆಚ್ಚು ಭಾಗವನ್ನು ಏನು ಮಾಡ್ತಿದ್ರಂತೆ ನಮ್ಮ ಪೂರ್ವಜರು ಏನು ಮಾಡ್ತಿದ್ರು ಅಂದರೆ ಆ ಕಾಡುಗಳಲ್ಲಿ ಏನು ಮಾಡ್ತಿದ್ರಲ್ಲೇ ಸಮಯವನ್ನು ಕಳೀತಾ ಇದ್ರಂತೆ. ಗಿಡದ ನೆರಳಿನಲ್ಲಿ ಕುಳಿತುಕೊಂಡು ಗುರು ಶಿಷ್ಯರು ಅಭ್ಯಾಸ ಮಾಡ್ತಿದ್ದರು. ಅವಾಗಿನ ಕಾಲಗಳಲ್ಲಿ ನಾವು ಏನಾದರೂ ವಿದ್ಯೆಯನ್ನು ಪಡಿಬೇಕಾಗಿತ್ತು ಅಂದರೆ ನಾವು ಕಾಡುಗಳಿಗೆ ಹೋಗಬೇಕು, ನಾವು ಅರಣ್ಯಗಳಿಗೆ ಹೋಗಬೇಕು. ಯಾಕಂದರೆ ಅಲ್ಲೇ ನಮ್ಮ ಋಷಿಮುನಿಗಳು ನಮ್ಮ ಗುರುಗಳು ಸಿಗ್ತಾಯಿದ್ರು. ನಾವು ಅಲ್ಲಿ ಹೋಗಿ ಗಿಡದ ಬುಡಗಳಿಗೆ ಕೂತ್ಕೊಂಡು ಆ ಗುರು ಶಿಷ್ಯರು ಏನು ಮಾಡ್ತಾಯಿದ್ರಂತೆ ಅಭ್ಯಾಸವನ್ನು ಮಾಡ್ತಾಯಿದ್ರಂತೆ. ಇಂದು ನಾವು ಪಾಶ್ಚಾತ್ಯ ನಾಗರಿಕತೆ, ನಾವೆಲ್ಲ ನಾವು ಪಾಶ್ಚಾತ್ಯರಾಗಿಬಿಟ್ಟಿದ್ದೇವೆ. ಈಗ ಪಾಶ್ಚಾತ್ಯ ನಾಗರಿಕತೆಗೆ ಮರುಳಾಗಿ ಪಟ್ಟಣದಲ್ಲಿ ಏನು ಮಾಡ್ತಾ ಇದ್ದೇವೆ, ನಾವು ವಾಸವಾಗಿದ್ದೇವೆ. ನಾವೆಲ್ಲ ಈ ಪಾಶ್ಚಿಮಾತ್ಯ ಒಳಪಟ್ಟಿದ್ದೇವೆ. ಹೀಗಾಗಿ ನಾವೆಲ್ಲ ನಮ್ಮ ನಗರ ಬೇಕು, ನಮ್ಮ ಸಿಟಿಯಲ್ಲಿ ವಾಸವಾಗಿರಬೇಕು, ಶಿಕ್ಷಣವನ್ನು ಸಿಟಿಗಳಲ್ಲೇ ಪಡಿಬೇಕಂತ ನಾವೇನಾಗಿದ್ದೇವೆ, ನಾವು ಈಗ ಪಟ್ಟಣದಲ್ಲಿ ವಾಸವಾಗಿದ್ದೇವೆ. ನಮ್ಮ ದೇಶ ಉಷ್ಣ ದೇಶ, ನಮ್ಮ ದೇಶ ಜಾಸ್ತಿಯಲ್ಲಿ ಉಷ್ಣವನದಿಂದ ಕೂಡಿದೆ. ಬೇಸಿಗೆ ಕಾಲದಲ್ಲಿ ಉಷ್ಣತೆಯ ತಡೆಯಲಾರದಷ್ಟು ಸೆಕೆಯಿಂದ ನಾವು ಕೂಡಿರುವುದು. ನಮ್ಮ ಪರಿಸರ ಪೂರ ಉಷ್ಣ ದೇಶದಿಂದ ಕೂಡಿಕೊಂಡಿದೆ. ಈ ಬೇಸಿಗೆ ಕಾಲದಲ್ಲಿ ಮಾತ್ರ ನಮಗೆ ಇಷ್ಟು ಉಷ್ಣತೆಯನ್ನು ನಮಗಂದರೆ ಅಲ್ಲಿ ತಡಿಲಿಕ್ಕೆ ಆಗದಿರುವಷ್ಟು ನಮಗಿಲ್ಲೇನಾಗಿರ್ತಂದರೆ ಬಿಸಿ ಸೆಕೆಯನ್ನು ನಾವನ್ನು ಅನುಭವಿಸ್ತಾ ಇದ್ದೀವಿ. ಗಿಡಗಳನ್ನು ಬೆಳೆಸಿದರೆ ಉಷ್ಣತೆಯು ಕಡಿಮೆ ಆಗ್ತದೆ. ನಾವು ಹೆಚ್ಚು ಕಾಡನ್ನು ಬೆಳೆಸಿದರೆ, ಹೆಚ್ಚು ಮರಗಳನ್ನು ಬೆಳೆಸಿದರೆ, ಹೆಚ್ಚು ಅರಣ್ಯಗಳನ್ನು ನಾವು ಕಾಪಾಡಿಕೊಂಡಿದ್ರೆ ನಮಗಲ್ಲಿ ಉಷ್ಣತೆ ಏನಾಗುತ್ತಂದರೆ ಕಡಿಮೆ ಆಗ್ತಾ ಇದೆ. ಅರಣ್ಯಗಳು ನಮ್ಮ ಜೀವನವನ್ನು ಸುಖಮಯವನ್ನಾಗಿ ಮಾಡುವು. ಯಾವಾಗಲೂ ಕಾಡು ಇದ್ದರೆ ನಾಡು, ನಾವು ನಾಡುಗಳನ್ನು ಉಳಿಸ್ಕೊಂಡಿದ್ದರೆ, ನಾವು ಕಾಡುಗಳನ್ನು ಉಳಿಸಿಕೊಂಡಿದ್ದರೆ ನಾವು ಅಲ್ಲಿ ಸುಖವಾಗಿ ಆರಾಮಾಗಿ ನಾವು ಜೀವನವನ್ನು ಕಳಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಅರಣ್ಯವನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾವು ಅರಣ್ಯವನ್ನು ರಕ್ಷಿಸಬೇಕು ಅನ್ನೋದು ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ನಿಮ್ಮ ಮನೆಗಳಲ್ಲಿ, ನಿಮ್ಮ ಶಾಲೆಗಳಲ್ಲಿ, ನಿಮ್ಮ ಊರುಗಳಲ್ಲಿ, ರೋಡ್ಗಳಲ್ಲಿ ಗಿಡಗಳನ್ನು ನೆಡರಿ, ಗಿಡಗಳನ್ನು ಕಡಿಬೇಡಿ ಅನ್ನೋದಾಗಿದ್ದರೆ ನಾವು ಒಳ್ಳೆಯ ಒಂದು ಪರಿಸರವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಗದ್ಯ ಭಾಗಕ್ಕೆ ನೆಕ್ಸ್ಟು ಯಾವ ಪ್ರಶ್ನೆಗಳು ಇದಕ್ಕೆ ಸಂಬಂಧಪಡ್ತಾಯಿದ್ದಾವೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗ್ತಾ ಇದೆ. ಆದ್ದರಿಂದ ಈ ಒಂದು ಗದ್ಯಾಂಶಕ್ಕೆ ಸಂಬಂಧಪಡುವಂಥ ಮೊದಲನೇ ಪ್ರಶ್ನೆ ನೋಡಿಕೊಳ್ಳಿ. ಜರ್ಮನ್ ದೇಶದಲ್ಲಿ ಅರಣ್ಯಗಳು ನಾಶವಾಗದೆ ಹಾಗೇ ಉಳಿದಿರಲು ಕಾರಣ ಏನು ಅಂತ ಪ್ರಶ್ನೆ ಕೇಳ್ತೀನಿ. ಜರ್ಮನಿ ದೇಶದಲ್ಲಿ ಅರಣ್ಯಗಳು ನಾಶವಾಗದೆ ಹಾಗೆ ಉಳಿಲಿಕ್ಕೆ ಕಾರಣ ಏನಂತಂದರೆ, ಒಂದು, ಅಲ್ಲಿಯ ಜನರು ಗಿಡಗಳನ್ನು ಕಡಿಯುವುದಿಲ್ಲ. ಇಲ್ಲ, ಅಲ್ಲಿ ಜನರು ಗಿಡಗಳನ್ನು ಕಡಿತಾರೆ, ಆದರೆ ಒಂದು ಗಿಡದ ಜಾಗ ಇನ್ನೊಂದು ಗಿಡವನ್ನು ನೆಡ್ತಾರೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಜರ್ಮನ್ ದೇಶದಲ್ಲಿ ಅರಣ್ಯಗಳು ನಾಶವಾಗದೆ ಹಾಗೆಯೇ ಉಳಿದಿರಲು ಕಾರಣ ಅಲ್ಲಿ ಜನರು ಗಿಡಗಳನ್ನು ಕಡಿಯುವುದಿಲ್ಲ ಅಂತ ಗದ್ಯಭಾಗದಲ್ಲಿ ಬಂದಿಲ್ಲ ಅಂದರೆ ಇದು ತಪ್ಪು.
ಅವರು ಅರಣ್ಯದಲ್ಲಿಯೇ ವಾಸಿಸುವರಂತ, ಆದ್ದರಿಂದಲೇ ನಾಶವಾಗದೆ ಉಳಿತಾ ಇದೆ ಅಂತಂದರೆ ಅರಣ್ಯದಲ್ಲಿ ವಾಸವಾಗಿರ್ತಾರೆ ಅಂತ ಕೊಟ್ಟಿಲ್ಲ. ಅವರು ಕಡಿದಷ್ಟು ಗಿಡಗಳನ್ನು ಮತ್ತೆ ನೆಡುವವರು. ಇದು ಗದ್ಯಾಂಶದಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಗಿಡವನ್ನು ಕಡಿದ್ರೆ ಇನ್ನೊಂದು ಗಿಡ ನೆಡ್ತಾರೆ, ಯಾರು ಗಿಡ ಕಡಿದ್ರೆ ಇನ್ನೂ ಯಾರು ಗಿಡ ನೆಡ್ತಾರೆ. ಅವ್ರು ಎಷ್ಟು ಗಿಡವನ್ನು ಕಡಿತಾರೋ ಅಷ್ಟು ಗಿಡವನ್ನು ನೆಡಿತಾ ಇದ್ದಾರಾ ಅಂತ ಗದ್ಯ ಕೊಟ್ಟಿರೋದ್ರಿಂದ ಸರಿಯಾದ ಉತ್ತರ ಸಿ ಆಗ್ತಾ ಇದೆ. ಅವರು ಒಂದೊಂದೇ ಗಿಡವನ್ನು ಕಡಿಯುವರು ಅಂತ ಗದ್ಯವಾದಲ್ಲಿ ಕೊಟ್ಟಿಲ್ಲ. ಜರ್ಮನ್ ದೇಶದಲ್ಲಿ ಅರಣ್ಯಗಳು ನಾಶವಾಗದೆ ಹಾಗೇ ಉಳಿಯಲು ಕಾರಣ ಅಂದರೆ ಅವರು ಕಡಿದಷ್ಟು ಗಿಡಗಳನ್ನು ಮತ್ತೆ ನೆಡುವರು ಅಂತ ಗದ್ಯವಾದಲ್ಲಿ ಕೊಟ್ಟಿರೋದ್ರಿಂದ ಸರಿಯಾದ ಉತ್ತರ ಸಿ ಆಗ್ತಾ ಇದೆ. ಹಾಗಾದರೆ ಪ್ರಶ್ನೆ ಸಂಖ್ಯೆ 62ಕ್ಕೆ ಬರ್ತಾ ಇದ್ದೀನಿ. ನಮ್ಮ ಪೂರ್ವಿಕರು ಯಾವುದರ ಆರಾಧಕರಾಗಿದ್ದರು? ಇದು ನೇರವಾದ ಪ್ರಶ್ನೆ, ಗದ್ಯಾಂಶದಲ್ಲಿ ಬಂದಿದೆ ಈ ಪ್ರಶ್ನೆಗೆ. ನಮ್ಮ ಪೂರ್ವಿಕರು ಯಾವುದರ ಆರಾಧಕರಾಗಿದ್ದರೆ ಸೂರ್ಯಚಂದ್ರ ಆರಾಧಕರಾಗಿದ್ದರು ಅಂತ ಗದ್ಯಾಂಶ ಕೊಟ್ಟಿಲ್ಲ. ಅಗ್ನಿ ಮತ್ತು ಆಕಾಶದ ಆರಾಧಕರಾಗಿದ್ದರು ಅಂತ ಕೊಟ್ಟಿಲ್ಲ. ದೇವಾನುದೇವತೆಗಳ ಆರಾಧಕರಾಗಿದ್ದರು ಅಂತ ಕೊಟ್ಟಿಲ್ಲ. ಹಾಗಾದರೆ ಎದುರದ ಆರಾಧಕರಾಗಿದ್ದರು? ನಿಸರ್ಗದ ಆರಾಧಕರಾಗಿದ್ದರು ಅಂತ ಗದ್ಯಪದಲ್ಲಿ ಕೊಟ್ಟಿದ್ದಾರೆ. ನಿಸರ್ಗದ ಇನ್ನೊಂದು ಪದವನ್ನು ಅಲ್ಲಿ ಕೊಟ್ಟಿದ್ದಾರೆ ಅಂದರೆ ಸರಿಯಾದ ಉತ್ತರ ಡಿ ರೈಟ್ ಆಗ್ತಾ ಇದೆ. ಇವು ಎ ಸಿ ಬಿ ಆಗಲ್ಲ ಅಂದರೆ ಡಿನೇ ಆಯ್ಕೆ ಆಗಬೇಕಂತ ನೀವು ಗೆಸ್ ಮಾಡಬೇಕಾಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ 63, ಪಾಶ್ಚಾತ್ಯರು ಈ ಪದದ ಅರ್ಥ ಅಂತ ಕೇಳ್ತಾ ಇದ್ದೀನಿ. ಗದ್ಯಾಂಶದಲ್ಲಿ ಪಾಶ್ಚಾತ್ಯರು ಅಂತ ಪದವನ್ನು ಬಳಸಿದ್ದಾರೆ. ಆ ಪಾಶ್ಚಾತ್ಯರು ಪದದ ಅರ್ಥ ಕೇಳ್ತಾ ಇದ್ದಾರೆ. ಆಶ್ರಮದಲ್ಲಿ ಇರುವವರಿಗೆ ನಾವು ಪಾಶ್ಚಾತ್ಯರು ಅನ್ನೋದಿಲ್ಲ, ಅರಣ್ಯಗಳಲ್ಲಿ ವಾಸಿಸುವವರಿಗೆ ನಾವು ಪಾಶ್ಚಾತ್ಯರು ಅನ್ನೋದಿಲ್ಲ, ಸ್ವದೇಶದಲ್ಲಿ ಇರುವವರಿಗೆ ನಾವು ಪಾಶ್ಚಾತ್ಯರಲ್ಲ, ಸ್ವದೇಶದಲ್ಲಿರುವ ನಾವು ಪೌರಾತ್ಯರಂತೇವೆ, ಪೌರರು ನಾವು ಇಲ್ಲಿವರು. ಇದು ತಪ್ಪು. ಪಾಶ್ಚಾತ್ಯರು ಅಂತ ಯಾರಿಗೆ ಕರಿತೇವೆ ಅಂದರೆ ವಿದೇಶದಲ್ಲಿ ಅಂದರೆ ಬೇರೆ ದೇಶಗಳಲ್ಲಿ ವಾಸಿಸುವವರಿಗೆ ನಾವು ಪಾಶ್ಚಾತ್ಯರು ಅಂತ ಕರಿತಾ ಇದ್ದೀವಿ. ಆದ್ದರಿಂದ 63 ಸರಿಯಾದ ಉತ್ತರ. ಇಲ್ಲಿ ಯಾವುದಾಗ್ತಾ ಇದೆ ಅಂತಂದರೆ ಇಲ್ಲಿ ಸಿ ರೈಟ್ ಆಗ್ತಾ ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 64. 64ನೇ ಪ್ರಶ್ನೆ ನೋಡ್ರಿ. ಉಷ್ಣತೆಯ ತಾಪಮಾನವನ್ನು ಹೋಗಲಾಡಿಸಲು ಏನು ಮಾಡಬೇಕು? ಅತಿ ಹೆಚ್ಚು ನಮ್ಗೆ ಬಿಸಿ ಇರಬಾರ್ದಪ್ಪ, ಹಂಗಂದ್ರೆ ನಾವು ಏನು ಮಾಡಬೇಕು ಅಂತ ಕೊಡ್ತೇನೆ. ಗದ್ಯಾಂಶದ ಪ್ರಕಾರ ಉಷ್ಣತೆಯ ತಾಪಮಾನವನ್ನು ಹೋಗಲಾಡಿಸ್ಬೇಕಂದ್ರೆ ಏನು ಮಾಡಬೇಕಂದ್ರೆ ಅರಣ್ಯವನ್ನು ನಾಶಗೊಳಿಸಬೇಕಂತ. ಅರಣ್ಯವನ್ನು ನಾಶಗೊಳಿಸಿದರೆ ಉಷ್ಣತೆಯ ತಾಪಮಾನವನ್ನು ತಡೆಗಟ್ಟಲಿಕ್ಕಾಗಲ್ಲ, ಹೋಗಲಾಡಿಸ್ಲಿಕ್ಕಾಗಲ್ಲ. ತಪ್ಪು. ಗಿಡವನ್ನು ಕಡಿಯಬೇಕಂತ, ಗಿಡವನ್ನು ಕಡಿದ್ರೆ ಉಷ್ಣತೆಯ ತಾಪವನ್ನು ಹೋಗಲಾಡಿಸ್ಲಿಕ್ಕಾಗಲ್ಲ. ಹಾಗಾದರೆ ಅರಣ್ಯವನ್ನು ಸಂರಕ್ಷಿಸಬೇಕಂದ್ರೆ ಇದು ಸರಿಯಾಗ್ತದೆ. ನಾವು ಗಿಡಗಳನ್ನು ರಕ್ಷಣೆ ಮಾಡಬೇಕು, ಅರಣ್ಯವನ್ನು ಸಂರಕ್ಷಿಸಬೇಕು, ಗಿಡಗಳನ್ನು ಹೆಚ್ಚು ಬೆಳೆಸಬೇಕು. ಅದರಿಂದ ನಮಗೆ ಉಷ್ಣತೆ ತಾಪಮಾನ ಕಡಿಮೆ ಆಗುತ್ತಾ ಹೋಗಲಾಡ್ಸಕ್ಕೆ ಸಾಧ್ಯ ಇದೆ ಅಂದರೆ ಸಿ ರೈಟ್ ಆಗ್ತದೆ. ಪಟ್ಟಣವನ್ನು ವಾಸಿಸಬೇಕು, ಇದು ತಪ್ಪು. ಪಟ್ಟಣದಲ್ಲಿ ವಾಸಿಸಬೇಕು, ಗಿಡವನ್ನು ಕಡಿಬೇಕು, ಅರಣ್ಯವನ್ನು ನಾಶಗೊಳಿಸಬೇಕು, ಇದರಿಂದ 3 ನಾವು ಉಷ್ಣತೆಯ ತಾಪಮಾನ ಹೋಗಲಾಡಿಸೋಕ್ಕೆ ಸಾಧ್ಯ ಇಲ್ಲ. ಉಷ್ಣತೆಯ ತಾಪಮಾನವನ್ನು ಹೋಗಲಾಡಿಸ್ಬೇಕಂದ್ರೆ ನಾವು ಅರಣ್ಯವನ್ನು ಸಂರಕ್ಷಿಸಬೇಕು ಅಂತ ಗದ್ಯಭಾಗದಲ್ಲಿ ಕೊಟ್ಟಿರೋದ್ರಿಂದ ಸರಿಯಾದ ಉತ್ತರ ಸಿ ಆಗ್ತಾ ಇದೆ. ಅದರಿಂದ ಲಾಸ್ಟ್ ಕ್ವಶನ್ ನೋಡ್ಕೊಳ್ಳಿ, 65ನೇ ಪ್ರಶ್ನೆ. 65ನೇ ಪ್ರಶ್ನೆ ನೋಡ್ರಿ. ಈ ಗದ್ಯಭಾಗವು ಹೇಳುತ್ತಿರುವುದು, ಈ ಗದ್ಯ ಓದಿರಲ್ಲ, ಇದು ಎದ್ರ ಬಗ್ಗೆ ಹೇಳಕತ್ತೈತಿ, ಏನು ಹೇಳಕತ್ತದ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದು ಕಾಡಿನ ಮಹತ್ವದ ಬಗ್ಗೆ ಹೇಳ್ತಾ ಇದೆಯೋ, ಪಾಶ್ಚಾತ್ಯರ ಜೀವನದ ಬಗ್ಗೆ ಇದು ಹೇಳ್ತಾ ಇಲ್ಲ, ಇದು ಆಗಲ್ಲ. ಮರ ನೆಡೋದ್ರ ಬಗ್ಗೆ ಹೇಳ್ತಾ ಇದ್ದೇವೋ, ಇದ್ರ ಬಗ್ಗೆ ಹೇಳ್ತಾ ಇಲ್ಲ. ಅರಣ್ಯಗಳಲ್ಲಿ ವಾಸ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೇವೋ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಈ ಗದ್ಯಭಾಗ ಎದ್ರ ಬಗ್ಗೆ ಹೇಳ್ತಾ ಇದೆ ಅಂದರೆ, ಈ ಗದ್ಯಾಂಶ ಕಾಡಿನ ಮಹತ್ವ, ಅರಣ್ಯದ ಮಹತ್ವ ಹೇಳ್ತಾ ಇದೆ. ಆದ್ದರಿಂದ ಸರಿಯಾದ ಉತ್ತರ ಇಲ್ಲಿ ಎ ರೈಟ್ ಆಗುತ್ತೆ. ಬಿ ಸಿ ಡಿ ಆಯ್ಕೆಗಳು ಸರಿಯಾಗುವುದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳೇ, ಯಾವಾಗಲೂ ನೀವು ಗದ್ಯಾಂಶದಲ್ಲಿ ಉತ್ತರಿಸ್ಬೇಕಂದ್ರೆ ಫಸ್ಟು ನೀವು 1 or 2 ನಿಧಾನವಾಗಿ ಗದ್ಯಾಂಶನ ಅರ್ಥ ಮಾಡಿಕೊಡ್ತಾ ಓದ್ಕೊಳ್ರಿ. ನೆಕ್ಸ್ಟ್ ಗದ್ಯಾಂಶ ಅರ್ಥ ಆದಮೇಲೆ ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರಿಸಲು ಹೋಗ್ರಿ. ಆ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಸಿಗಲಿಲ್ಲ ಅಂದರೆ ಮತ್ತೆ ಗದ್ಯಾಂಶದಲ್ಲಿ ಆ ಲೈನ್ ಎಲ್ಲಿ ಬಂದಿರ್ತದೆ ಹೋಗಿ ನೀವು ಉತ್ತರಿಸಿದ್ದೇ ಆಗಿದ್ದರೆ ನೀವು ಗದ್ಯಾಂಶದಲ್ಲಿ ಕೂಡ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.